ರಾಜ್ಯ ವಕ್ಫ್ ಬೋರ್ಡಿನ ಅತಿರೇಕವನ್ನು ಪ್ರಶ್ನಿಸಿ ಇವತ್ತು ಬಿಜೆಪಿ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡುತ್ತಿದೆ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಬೆಂಗಳೂರಿನ ಕೆಆರ್ ಪುರದಲ್ಲಿ ಇವತ್ತು ಪ್ರತಿಭಟನೆಯಾಗಿದೆ ಈ ವೇಳೆ ಸರ್ಕಾರದ ವಿರುದ್ಧ ಅಶೋಕ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇದು ತುಗಲಕ್ ಸರ್ಕಾರ ಅಂತ ಕಿಡಿಕಾರಿದ್ದಾರೆ ಲ್ಯಾಂಡ್ ಜಿಹಾದ್ ಹೆಸರಲ್ಲಿ ರೈತರ ಜಮೀನನ್ನು ಕನ್ವರ್ಟ್ ಮಾಡುತ್ತಿದ್ದಾರೆ ಮುಸ್ಲಿಮರ ಓಟ್ಗಾಗಿ ರಾಜ್ಯವನ್ನ ಸಿಎಂ ಹಾಳು ಮಾಡುತ್ತಿದ್ದಾರೆ ಅಂತ ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಅಶೋಕ್ ಗುಡುಗಿದ್ದಾರೆ ಹಲವಾರು ದುರಾಡಳಿತದ ಮಧ್ಯೆ ಈ ರಾಜ್ಯ ಸರ್ಕಾರವನ್ನ ನಡೆಸಲಾಗಿದೆ ಅಕ್ರಮವಾಗಿ ಕೂಗಿದ್ದ ಅವರು ಇವತ್ತು ಸಪ್ಪನ್ನತೆ ಕಾನೂನು ಕಾನೂನಂತೆ ಕಾನೂನು ಸಪ್ಪನ್ನತೆ ಕಾನೂನು ಬೆಸ್ಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಬಿಜೆಪಿ ನಾಯಕರು ರಾಜ್ಯದ ಅಲ್ಲಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಿ ರಾಜಧಾನಿ ಬೆಂಗಳೂರಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಲ್ಲಿನ ಸಂಸದರು ಭಾಗಿಯಾಗಿದ್ದಾರೆ ಮೈಸೂರಲ್ಲೂ ಕೂಡ ಪ್ರತಿಭಟನೆಯಾಗಿದೆ ಈ ಕಡೆ ಬೆಳಗಾವಿಯಲ್ಲೂ ಕೂಡ ನಡೆದಿರುವಂತಹ ಪ್ರತಿಭಟನೆಯ ದೃಶ್ಯವನ್ನು ಮುರುಗೇಶ್ ನಿರಾಣಿ ಸೇರಿ ಪ್ರಮುಖ ನಾಯಕರು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರವೇ ಮುಂದೆ ನಿಂತು ರೈತರ ಜಮೀನನ್ನ ಕಬಳಿಸೋದಕ್ಕೆ ಅವಕಾಶವನ್ನ ವಕ್ಫ್ ಬೋರ್ಡ್ಗೆ ಮಾಡಿಕೊಡ್ತಾ ಇದೆ ಸರ್ಕಾರ ಮುಸ್ಲಿಂ ಓಟ್ಗೋಸ್ಕರ ಈ ರೀತಿ ಮಾಡುತ್ತಿದೆ ಅನ್ನೋದು ಬಿಜೆಪಿ ನಾಯಕರು ಮಾಡ್ತಾ ಇರುವಂತ ಆರೋಪ ಈ ಕಡೆ ಮತ್ತೊಂದು ದೃಶ್ಯ ಅಪ್ಡೇಟ್ ಆಯಿತು ಗಮನಿಸ್ತಾ ಇದ್ದೀರಿ ಅದು ವಿಜಯೇಂದ್ರ ಭಾಗಿಯಾಗಿರುವಂತ ಪ್ರತಿಭಟನೆ ಬಳ್ಳಾರಿಯಲ್ಲೂ ಕೂಡ ಪ್ರತಿಭಟನೆ ಆಗಿದೆ ಅಲ್ಲಿ ವಿಜಯೇಂದ್ರ ಭಾಗಿಯಾಗಿದ್ದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ